ಯಾರು ನಮ್ಮ ಜಾತಿ ಹೆಸರು ಹೇಳ್ಬಿಟ್ರು ಅಂತ ಬೇಜಾರು ಮಾಡ್ಕೋಬೇಡಿ. ನನಗೆ ಯಾವ ಜಾತಿ ಧರ್ಮ ಇಲ್ಲ ಅಂತ ಆಗ್ಲೇ ಹೇಳ್ಬಿಟ್ಟಿದ್ದೀನಿ. ಅಗಸ ಬಟ್ಟೆ ಕ್ಲೀನ್ ಮಾಡಿದ್ರೆ ಅಗಸೆ ಹೊಟ್ಟೆ ಕ್ಲೀನ್ ಮಾಡ್ತದೆ ಅಂತ. ಇದು ಅಗಸೆ ಗಿಡ, ಇದನ್ನ ಏಕಾದಶಿ ಉಪವಾಸ ಇದ್ದು ಮಾರನೇ ದಿನ ಬೆಳಿಗ್ಗೆ ಇದ್ರೆ ಸೊಪ್ಪಿನ ಪಲ್ಯವನ್ನ ತಿಂದ್ರೆ, ಇದ ಕಷಾಯನ ಕುಡಿದ್ರೆ ಹೊಟ್ಟೆ ಪೂರ್ತಿ ಶುದ್ಧ ಆಯ್ತು ಅಂತ. ಗ್ಯಾಸ್ಟಿಕ್ ಇದೆ ಅಂತ ಯಾರು ಹೇಳ್ತಾ ಇದ್ರಾಗ್ಲೇ, ಗ್ಯಾಸ್ಟಿಕ್ ಇದು ಬಿಟ್ಟ ಮೇಲೆ ನೋಡಿ ನಮ್ಮ ಕೃಷಿಯಲ್ಲಿ ನಾವೇನ್ ಮಾಡ್ಬೇಕಂದ್ರೆ, ನಾವೆಲ್ಲ ಕೃಷಿ ಮಾಡಿ ಔಷಧಿ ಕಂಪನಿಯವ್ರ ಜೊತೆ ಚಾಲೆಂಜ್ ಮಾಡ್ಬೇಕು. ನಾವು ಜನರಿಗೆ ಹೇಳ್ಬೇಕು, ನಾವು ಅಗಸೆ ಗಿಡ ನೆಟ್ರೆ ಏನ್ ಸಿಗ್ತದೆ? ಅಗಸೆ ಗಿಡ ಒಂದು ವರ್ಷದಲ್ಲಿ 16 ಅಡಿ ಹೈಟ್ ಹೋಗುತ್ತೆ, ಅದೇ ವರ್ಷ ಫಸಲು ಕೊಡುತ್ತೆ. ಬೇಗ ನೀವು ಪೆಪ್ಪರ್ ಹಾಕ್ಬೇಕು ನಿಮ್ ಜಮೀನಲ್ಲಿ, ಅಗಸೆ ಗಿಡ ಬಹಳ ಈಸಿ, ಬಹಳ ಬೇಗ ಬೆಳೆಯುತ್ತೆ. ಈ ಅಗಸೆ ಗಿಡದ ಎಲೆ ನಮ್ಮಲ್ಲಿ ಕಷಾಯ ಮಾಡ್ತೀವಿ ನಾವು. 100 ಗ್ರಾಂ ಎಲೆ ಒಣಗಿಸಿದ ಮೇಲೆ 300 ರೂಪಾಯಿ ಮಾರ್ತಾ ಇದೀವಿ. ಒಂದು ಕೆಜಿಗೆ ಎಷ್ಟಾಯ್ತಾಗ? 100 ಗ್ರಾಂ ಒಂದು ಗಿಡ ನಿಮ್ಗೆ 2 ಕೆಜಿ ಕೊಟ್ಟೆ ಕೊಡ್ತೇವೆ ಒಂದು ವರ್ಷದಲ್ಲಿ. ಯಾಕೆ ನೀವು ಕೃಷಿಯಲ್ಲಿ ಮೌಲ್ಯವರ್ಧನೆಗೆ ಯಾಕೆ ಬರಬಾರ್ದು? ಕೃಷಿ ಅಂದ್ರೆ ಎಲ್ಲ ಮಾಡಿದೆಲ್ಲ ಲಾಭ ಅಂತ ಅನ್ಬೇಕಾದ್ರೆ ಅದನ್ನ ಮೌಲ್ಯವರ್ಧನೆ ಮಾಡ್ಬೇಕು. ನಿಮ್ಮ ತರಕಾರಿಯನ್ನ ಮಾರಿನೇ ಆ ದಲ್ಲಾಳಿಗಳು 1 ಕೋಟಿ ರೂಪಾಯಿ ಆಸ್ತಿ ಮಾಡ್ಕೊಂಡಿದ್ದಾರೆ. ಹೋಟ್ಲ್ ಉದ್ಯಮ ಮಾಡಿ ಅವರು ತುಂಬಾ ದುಡ್ಡು ಮಾಡಿದ್ದಾರೆ. ಆದ್ರೆ ಬೆಳೆದವನ್ ಹಂಗೆ ಇದ್ದಾನಲ್ಲ, ಯಾಕೆ? ನೀನು ಅವನು ಮಾಡೋ ಕೆಲಸ ನೀನ್ ಮಾಡು ಅಷ್ಟೇ. ಅಗಸೆ ಅದ್ ಯಾವ್ದೋ ಒಂದು ಹುಣಸೂರು ಯಾವ್ದೋ ಒಂದು ಜನಾಂಗ ಇದ್ದಾರೆ, ಅವ್ರ ತಿಥಿಯಲ್ಲಿ ಇದನ್ನ ಪಲ್ಯ ಮಾಡಿದ್ರೆ ಅವ್ನು ಸ್ವರ್ಗನೇ ಇಲ್ವಂತೆ. ಅದಕ್ಕೆ ಆ ಜಾತಿ ಅಧ್ಯಕ್ಷ ಮನೆ ಹತ್ರ 2 ಗಿಡ ನೆಟ್ಕೊಂಡ್ಬಿಟ್ಟಿದ್ದಾನೆ, ಬೇರೆಯವ್ರು ನೆಟ್ಟಿಲ್ಲ. ಹೋದಾಗ ಒಂದು ಅಣ್ಣ ನೀನೇ ಬರೋ ತಂದ್ಬಿಡು ಅಂತ ಅಂದ್ಬಿಟ್ಟು ಅವನು ಎಳೆ ಕಿತ್ಕೊಂಡು ಹೋಗುವಂತ. ಇದ್ರ ಪಲ್ಯ ಹಾಕ್ತಿದ್ರೆ ಬಾರಿ ಒಳ್ಳೇದು. ದನಗಳಿಗಂತೂ ಒಳ್ಳೆಯ ಮಾಂಸ ಗಂಡಗಳು, ಆಡುಗಳಿಗೆ ದನಗಳಿಗೆ ಒಂದೇ ದಿನದಲ್ಲಿ ಕೊಡಬಾರ್ದು. ನಾಳೆ ಹಾಕ್ತೀನಿ ಅಂದ್ರೆ ಇವತ್ತು ಕಿತ್ತು ಇಟ್ಬಿಟ್ಟು ಬಾಡ್ಸಿದ ಮೇಲೆ ತಿನ್ನಿಸ್ಬೇಕು. ನೀವು ಅಷ್ಟೇ ಸಾಂಬಾರ್ಗೆ ಬಳಸ್ಬೇಕಾದ್ರೆ ಬೇರೆ ಸೊಪ್ಪು 90%ಗೆ, ಇದು 10% ಆಗೋಳಿ ಸಾಕು. ಮತ್ತೆ ಇದನ್ನ ಪೌಡರ್ ಮಾಡಿ ಇಟ್ಕೊಂಡು ಪ್ರತಿದಿನ ಬೆಳಿಗ್ಗೆ 1 ಲೋಟ ನೀರಿಗೆ 1 ಟೀಸ್ಪೂನ್ ಹಾಕ್ಬಿಟ್ಟು ಕುದಿಸಿ ಟೇಸ್ಟ್ಗೆ ತಕ್ಕಷ್ಟು ಬೆಲ್ಲ ಹಾಕಿ ಕುಡಿದ್ರೆ 30 ದಿನದಲ್ಲಿ ಗ್ಯಾಸು ನಿಮ್ಮ ಲೈಫಲ್ಲಿ ನಿಮ್ಮ ಹತ್ರ ಬರಲ್ಲ. ಎಲ್ಲರೂ ಗ್ಯಾಸ್ನಲ್ಲೆಲ್ಲಪ್ಪ ಸಫರ್ ಆಗ್ತಾ ಇರೋದು, ಅಯ್ಯೋ ನನಗೆ ಗ್ಯಾಸ್ ಸರ್, ನನಗೆ ಗ್ಯಾಸ್ ಸರ್, ಏನೋ ಆನ್ ಗ್ಯಾಸ್ ಗಾ ಅಂತ ಹೇಳ್ತಾರೆ, ಕುಡಿತೀವಿ. ಅದು ಇನ್ನೂ ಪ್ರಾಬ್ಲಮ್ ಆಗ್ತದೆ. ಇದು ತುಂಬ ಕಷ್ಟಪುಷ್ಟವಾದ ಆಡುಗಳಲ್ಲಿ ಕುರಿಗಳಲ್ಲಿ ಮಾಂಸ ಕಂಡ ಬೆಳಿಬೇಕಂದ್ರೆ ಈ ಎಲೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಗೊತ್ತಾಯ್ತಲ್ವಾ? ಅಗಸ ಬಟ್ಟೆ ಕ್ಲೀನ್ ಮಾಡಿದ್ರೆ ಅಗಸೆ